ರಾಷ್ಟ್ರಧ್ವಜ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿರುವ ಸಚಿವ ಕೆಎಸ್ ಈಶ್ವರಪ್ಪ ಅವರನ್ನು ರಾಜ್ಯ ಸರ್ಕಾರ ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡುವಂತೆ ರಾಜ್ಯ ಬಿಜೆಪಿ ಸರ್ಕಾರವನ್ನು ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದಿಂದ ಆನೇಕಲ್ನ ರಾಘವೇಂದ್ರ ಭವನದಿಂದ ತಹಶೀಲ್ದಾರ್ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ವಕ್ತಾರರಾದ ರಾಮಚಂದ್ರ ರೆಡ್ಡಿ, ಆನೇಕಲ್ ಕಸಬಾ ಬ್ಲಾಕ್ ಸಮಿತಿ ಅಧ್ಯಕ್ಷ ಹರೀಶ್ ಗೌಡ, ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ, ಹೆಬ್ಗೋಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಬೊಮ್ಮಸಂದ್ರ ಲಿಂಗಣ್ಣ, ಸರ್ಜಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮೋಹನ್ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ವಿಧಾನಸಭಾ ಕ್ಷೇತ್ರದ ಆನೇಕಲ್ ನಗರ ಬ್ಲಾಕ್, ಅತ್ತಿಬಲೆ ಬ್ಲಾಕ್, ಹೆಬ್ಬೋಡಿ ಬ್ಲಾಕ್ ಮತ್ತು ಸರ್ಜಾಪುರ ಬ್ಲಾಕ್ ವತಿಯಿಂದ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೆ ಆನೇಕಲ್ನ ಬ್ಲಾಕ್ ಅಧ್ಯಕ್ಷರು ಹಾಗೆ ಆನೇಕಲ್ನ ಪುರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಪುರಸಭೆಯ ಸದಸ್ಯರು ಮುಖಂಡರುಗಳು ಮತ್ತು ತಾಲೂಕು ಎಲ್ಲ ಪಂಚಾಯಿತಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಮಾಜಿ ಸದಸ್ಯರುಗಳು ಹಾಲಿ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತೊಂದು ಏನು ಈಶ್ವರಪ್ಪನವರ ಒಂದು ದೇಶದ್ರೋಹಿ ಹೇಳಿಕೆ ಏನಿತ್ತು, ಏನು ಕೆಂಪುಕೋಟೆಯ ಮೇಲೆ ನಮ್ಮ ದೇಶದ ಗೌರವವನ್ನು ಇಚ್ಛಿಸಿದಂಥ ಒಂದು ನಮ್ಮ ಸುವರ್ಣ ಧ್ವಜ ಏನಿದೆ ಅದನ್ನು ಇಳಿಸಿ ಕೇಸರಿ ಧ್ವಜವನ್ನು ಆರಿಸ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಇದು ಯಾತಕ್ಕಾಗಿ ಕೊಡ್ತಾರೆ ನೋಡಿ, ಅವರು ಪ್ರತಿ ಸಲ ಈ ಚುನಾವಣೆಗಳು ಒಂದು ವರ್ಷ ಆರು ತಿಂಗಳು ಇದ್ದಂಥ ಸಂದರ್ಭದಲ್ಲಿ ಇಂಥ ಹೇಳಿಕೆಗಳನ್ನು ಕೊಟ್ಟು ಯುವಜನಗಳಲ್ಲಿ ಅವರಿಗೆ ಉತ್ತೇಜನ ಏನೋ ಒಂದು ಕೋಮುವಾದಿ ಗಲಭೆಗಳನ್ನು ಸೃಷ್ಟಿ ಮಾಡಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಹೊರಟಿರ್ತಾರೆ. ದಯಮಾಡಿ ನಾನು ಯುವ ಬೇಳಿಗೆಗೆ ನಾವೆಲ್ಲರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ, ಇವ್ರು ಯಾತಕ್ಕಾಗಿ ಇಂಥವನ್ನೆಲ್ಲ ಕೊಡ್ತಾರೆ, ಇದು ಯಾತಕ್ಕಾಗಿ ಇಂಥವನ್ನೆಲ್ಲ ಹೇಳ್ತಾರೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗ್ತದೆ. ನೋಡಿ, ದೇಶ ಪ್ರೇಮ ಹಿಂದುತ್ವ ಅನ್ನೋದು ಎಲ್ಲರೂ ಇರ್ತದೆ. ನಾನು ಒಬ್ಬ ಹಿಂದೂನೇ, ನಾನು ಕೂಡ ಬಟ್ಟೆ ಇಟ್ಕೊಂಡಿದ್ದೀನಿ. ನಾನು ದಿನ ಕೂಡ ಬೆಳಗ್ಗೆ ನಾವು ಎಲ್ಲರೂ ಕೂಡ ನಾವು ಯಾರು ದಳಿತರಿರ್ಬೋದು
ಸುವರ್ಣಿರ್ಬೋದು, ಯಾರೇ ಇರಲಿ, ನಾವೆಲ್ಲರೂ ಕೂಡ ಹೋಗ್ಬಿಟ್ಟು ಭಗವಂತ ಅಂತ ಹೇಳಿ ಬೆಳಗ್ಗೆ ಕೈ ಮುಗಿದೆ ನಾವು ಈಚೆ ಬರ್ತೀವಿ. ಎಲ್ಲರೂ ನಮಗೂ ಹಿಂದುತ್ವ ಇಲ್ಲ, ನಾವು ರಾಮನ ಪೂಜೆ ಮಾಡ್ತೀವಿ, ಆಂಜನೇಯನ ಪೂಜೆ ಮಾಡ್ತೀವಿ, ಎಲ್ಲಮ್ಮನ ಪೂಜೆ ಮಾಡ್ತೀವಿ, ಇನ್ನೊಬ್ಬರನ್ನ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದೆಲ್ಲ ನಾವು ಸುಮ್ಮನೆ ಈಚೆ ಬಂದು ಈ ಹೋಮಗಳನ್ನ ಸೃಷ್ಟಿ ಮಾಡೋದಕ್ಕೆಲ್ಲ ನಾವು ಹಿಂದುತ್ವ ತೋರಿಸ್ತೀವಿ. ಆಮೇಲೆ ಇದೆ ಹಿಂದುತ್ವ. ನಾವು ಈಗ ನಮ್ಮೂರುಗಳಲ್ಲೇ ಎಲ್ಲ ಜನಾಂಗದವರು, ಎಲ್ಲ ಜಾತಿಯವರು ನಾವು ಬಾಳ್ತಾ ಇರ್ತೀವಿ. ಏನೋ ಊರುಗಳಲ್ಲಿ ಸಣ್ಣ ಪುಟ್ಟ ನೀರು ಹಿಡಿಯೋವಂಥ ಸಂದರ್ಭದಲ್ಲೋ ರಸ್ತೆಗೋ ಇಂಥ ಸಣ್ಣ ಪುಟ್ಟ ಜಗಳಗಳಾಗ್ತವೆ. ಅಲ್ಲಿರ್ತಕ್ಕಂಥ ಹಿರಿಯರು ಊರಿನ ಮುಖಂಡರು ಇದನ್ನು ಬಗೆಹರಿಸ್ಕೊಂಡು ಹಲವಾರು ತಲಾಂತರದಿಂದ ಬಂದಿರ್ತಾರೆ. ಎಲ್ಲ ಜನಾಂಗದವರು ನಾವು ಒಂದೇ ಊರಿನಲ್ಲಿ ಬಾಳೋವಂಥದ್ದು ಭಾಳಷ್ಟು ಉದಾಹರಣೆಗಳಿದೆ. ಅಲ್ಲಿಲ್ಲದೆ ಇರೋ ಜಾತಿ ಬೀಜ ಎಲ್ಲೋ ಬೇರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉಟ್ಕೊಂಡ್ಬಿಡ್ತಾವ, ಅದಲ್ಲ. ಇವರು ಹುಟ್ಟಾಕೋದು, ಹುಟ್ಟಾಕಿ ಅವ್ರ ಬೆಳೆಯನ್ನು ಬೇಯಿಸ್ಕೊಳ್ಳೋವಂಥ ಒಂದು ಕೆಲಸ ಮಾಡ್ತಾರೆ. ದಯಮಾಡಿ ನಾವೆಲ್ಲರೂ ಕೂಡ ಯಾರೇ ಆಗಿರಲಿ ಖಂಡಿಸ್ಬೇಕು, ಯಾವುದೇ ಅನ್ಯಾಯ ಆಗಲಿ ಖಂಡಿಸ್ಬೇಕು. ನಾವು ಯಾವುದನ್ನು ಕೂಡ ಉತ್ತೇಜನ ನಾವು ಅದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥ ಹೇಳಿಕೆ ಮಾಡ್ಬೋದು. ಈ ನಿಟ್ಟಿನಲ್ಲಿ ಈಶ್ವರಪ್ಪನವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಈ ಸರ್ಕಾರದ ಸಚಿವರಾಗಿದ್ಕೊಂಡು ಹಿರಿಯ ಶಾಸಕರಾಗಿದ್ಕೊಂಡು ಅವರು ಈ ಹೇಳಿಕೆಯನ್ನು ಕೊಡಬಾರ್ದು. ಎಲ್ಲೋ ಎಲ್ಲೋ ಆಗ್ತವೆ, ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಮಾಡಿಬಿಡ್ತಾರೆ ಈ ಕೆಲಸ. ಅದು ಮಾಡಿದಾಗ ಇನ್ನೊಂದು ವರ್ಗಕ್ಕೆ ಕೋಪ ಬರ್ತದೆ, ಅಲ್ಲೇನೋ ಗಲಾಟೆಗಳಾಗ್ತವೆ. ಅದೇ ಇವರು ಬಯಸೋದು, ಶಾಂತಿಯುತ ಇವ್ರು ಬಯಸೋದಿಲ್ಲ. ಈ 4 ವರ್ಷ ಶಾಂತಿಯುತವಾಗಿರ್ತದೆ ರಾಜ್ಯ, ಇನ್ನೇನು ಎಲೆಕ್ಷನ್ ಇನ್ನೊಂದು ವರ್ಷದಲ್ಲಿ ಇದ್ದಾಗ ರಾಷ್ಟ್ರ ಮಟ್ಟದಲ್ಲೂ ಗಲಾಟೆ ಆಗ್ತದೆ, ರಾಜ್ಯ ಮಟ್ಟದಲ್ಲೂ ಗಲಾಟೆ ಆಗ್ತದೆ. ಇದನ್ನು ಅರ್ಥಕೊಂಡು ಯಾರು ಇದರಿಂದ ಬಲಿ ಆಗ್ತಾರೆ? ನಮ್ಮ ಮಕ್ಕಳು, ನಮ್ಮ ಮನೆ ಮಕ್ಕಳು, ನಮ್ಮಣ್ಣ ತಮ್ಮಂದರು, ನಮ್ಮ ಸುತ್ತ ಇರೋರು, ನಮ್ಮೂರಿನವರು, ಯಾವುದೇ ಪಕ್ಷದವರು ಆಗಿರಲಿ, ಬಿ ಜೆ ಪಿಯವ್ರು ಆಗಿರಲಿ, ಜೆ ಡಿ ಎಸ್ನವ್ರು ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ನಮ್ಮೂರಿನವ್ರು ಯಾರಿಗೋ ಒಬ್ರು ತೊಂದರೆ ಆದಾಗ ನಮ್ಮಣ್ಣ ತಮ್ಮಂದ್ರೆ ತಾನೇ ಅವರು, ಯಾವ ಪಕ್ಷದವ್ರು ಆದರೆ ಏನು. ಆದರೆ ರಾಜಕಾರಣ ಬೇರೆ, ಊರಿನ ಸೌರಾಧಿತ್ಯ ಬೇರೆ. ಈ ರೀತಿ ಉಂಟುಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ನಾವು ಯಾರೂ ಕೂಡ ಪ್ರೋತ್ಸಾಹವನ್ನು ಕೊಡಬಾರ್ದು, ತಲೆಗೆ ಹಾಕೊಂಬಾರ್ದು. ನಾವೆಲ್ಲರೂ ಕೂಡ ಒಂದೇ ಅನ್ನೋ ಬಾಳ್ಮೆಯಲ್ಲಿ ನಾವು ಬಾಳಬೇಕು. ಹಲವಾರು ವರ್ಷಗಳಿಂದ ಭಾರತ ದೇಶದಲ್ಲಿ ಸರ್ವ ಧರ್ಮ ಸರ್ವ ಜಾತಿ ಎಲ್ಲ ಒಂದೇ ಜೊತೆಯಲ್ಲಿ ಬಾಳ್ಮೆ ಮಾಡ್ಕೊಂಡು ಬಂದಿದ್ದೇವೆ. ಮುಂದಿನ ದಿನದಲ್ಲೂ ಕೂಡ ನಾವು ಅದನ್ನು ಅರ್ಥ ಬಾಳ್ಮೆ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಏನು ಈ ಒಂದು ಹೇಳಿಕೆಯನ್ನು ಕೊಟ್ಟರಂಥ ಈಶ್ವರಪ್ಪನ ಈ ಕೂಡಲೇ ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಆನೇಕಲ್ ವಿಧಾನಸಭೆ ಕ್ಷೇತ್ರದ ಎಲ್ಲ ನಮ್ಮ ನಾಗರಿಕರು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಲ್ ಪಿ ನಾಯಕರಾದ ಸಿದ್ದರಾಮಯ್ಯನವರ ಆದೇಶದ ಮೇರೆಗೆ ಒಂದು ಈಶ್ವರಪ್ಪನ ವಿರುದ್ಧ ಈಶ್ವರಪ್ಪ ಹೇಳಿಕೆ ಕೊಟ್ಟಂಥ ರಾಷ್ಟ್ರದ್ರೋಹಿ ಈಶ್ವರಪ್ಪನ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ವಿ. ಈ ಪ್ರತಿಭಟನೆಯಲ್ಲಿ ಎಲ್ಲ 4 ಬ್ಲಾಕ್ ಅಧ್ಯಕ್ಷರುಗಳು, ವಕ್ತಾರರು, ಹಿರಿಯ ಮುಖಂಡರು ಎಲ್ಲರೂ ಭಾಗವಹಿಸಿದರೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಹೇಳಬೇಕಂದ್ರೆ ಈಗಾಗಲೇ BJP ಪಕ್ಷಕ್ಕೆ ಏನಾದರೂ ಸ್ವಾಭಿಮಾನ, ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ಗೌರವ ಇದ್ದಿದ್ರೆ ಅವರ ಹತ್ರ ಈಶ್ವರಪ್ಪನ ಹತ್ರ ರಾಜೀನಾಮೆ ಪಡೆದು ಒಂದು BJP ಪಕ್ಷದ ಗೌರವ ಉಳಿಸ್ಕೋಬೇಕಾಗಿತ್ತು. ಅದು ಎಲ್ಲೋ ಒಂದು ಅಜೆಂಡಾ ಏನಪ್ಪ ಅಂತಂದರೆ RSS-ನವರ ಅಜೆಂಡಾ ಈಶ್ವರಪ್ಪನ ಕೈಲಿ ಇಳಿಸ್ತಾ ಇದೆ. ಆ ಅಜೆಂಡದ ಮುಖಾಂತರ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೇ, ಈಶ್ವರಪ್ಪನ ಸ್ವಯಂಕೃತ ಹೇಳಿಕೆ ಅಲ್ಲ ಇದು. RSS ಅಜೆಂಡಾನ ಈಶ್ವರಪ್ಪನ ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಖಂಡನೆ ಮಾಡ್ತೀವಿ. ಯಾರೇ ಆಗಲಿ, ಯಾವ ಧರ್ಮದವರೇ ಆಗಲಿ, ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡದೆ ಸಹಿಸ್ಕೊಂಡು ಸುಮ್ಮನೆ ಕೂಡೋಕ್ಕಾಗಲ್ಲ. ಏನು ಭಗವದ್ಗೀತೆ ಇರ್ಬೋದು, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಎಲ್ಲ ಗ್ರಂಥಗಳನ್ನು ಒಳಗೊಂಡಂತೆ ಎಲ್ಲ ಜನಕ್ಕೂ ಬೇಕಂತ ಒಂದು ರಾಷ್ಟ್ರಧ್ವಜ ಇದನ್ನು ನಿರ್ಮಾಣ ಮಾಡಿರೋದು. ಅಂಥ ರಾಷ್ಟ್ರಧ್ವಜಕ್ಕೆ ಇವತ್ತೇನು ಅವಮಾನ ಮಾಡ್ತಿದ್ದಾರೆ ಈಶ್ವರಪ್ಪನವರು. ಅವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ಅವರಾಗಿ ಅವ್ರಿಗೆ ರಾಜೀನಾಮೆ ಕೊಟ್ಟು ಹೋಗಬೇಕು, ಇಲ್ವಾ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಅವರ ರಾಜೀನಾಮೆ ಪಡೆದು ವಜಾಗೊಳಿಸ್ಬೇಕಂತೇಳಿ ಈ ತಹಸೀಲ್ದಾರರು ಮತ್ತು ಆನೇಕಲ್ ವಿಧಾನಸಭಾ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಕೊಟ್ಟು ಅವನ್ನು ವಜಾಗೊಳಿಸ್ಬೇಕಂತೇಳಿ ಕಳಕಳಿಂದ ಪ್ರಾರ್ಥನೆ ಮಾಡ್ತೀವಿ. ಈ ದಿನ ನಮ್ಮ KPCC ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಏನಿವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದೇಶದ್ರೋಹಿ, ನಮ್ಮ ರಾಷ್ಟ್ರಧ್ವಜದ ದ್ರೋಹಿ ನಾಲಾಯಕ್ ಸಚಿವ ಈಶ್ವರಪ್ಪನವ್ರನ್ನ ವಜಾ ಮಾಡಬೇಕು ಅಂತೇಳಿ ಈ ದಿನ ನಾವು ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರತಿಭಟನೆ ಉದ್ದೇಶ ಏನು ಅಂತಂದರೆ ನಮ್ಮ ಈಶ್ವರಪ್ಪನವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ ಮುಖ್ಯವಾದ ಉದ್ದೇಶ. ಯಾಕೆಂತಂದರೆ ಅವರು ಹೇಳಿದಂತಹ ದೇಶದ್ರೋಹದ ಮಾತು ಏನು, ನಮ್ಮ ಗೌರವವಾದಂಥ, ನಮ್ಮ ಗೌರವಯುತವಾದಂಥ, ನಮ್ಮ ರಾಷ್ಟ್ರದ
ಧ್ವಜ, ರಾಷ್ಟ್ರದ ಧ್ವಜವನ್ನು ಕೆಂಪು ಕೋಟೆಯ ಮೇಲೆ ಮುಂಬರುವ ದಿನಗಳಲ್ಲಿ ಅದರ ಬದಲಿಗೆ ಕೇಸರಿ ಧ್ವಜವನ್ನು ಹಾರಿಸ್ತೀನಿ ಅಂತ ಹೇಳಿ ಆ ಒಂದು ವಿಕೃತ ಮನೋಭಾವವನ್ನು ಪ್ರದರ್ಶನ ಮಾಡಿದ್ದಾರೆ. ನಿಜಕ್ಕೂ ಇದು ಖಂಡನೀಯ. ನಮ್ಮ ದೇಶ ನಮ್ಮ ಗೌರವ, ನಮ್ಮ ಧ್ವಜ ನಮಗೆ ಗೌರವ, ಅಪಾರವಾದಂಥ ಗೌರವ. ಆ ಧ್ವಜವನ್ನು ನಾವು ಮುಂದಿನ ದಿನಗಳಲ್ಲಿ ಕೆಳಗಿಳಿಸಿ ನಾವು ಒಂದು ಕೇಸರಿ ಧ್ವಜವನ್ನು ಹಾರಿಸ್ತೀವಿ ಅಂತ ಹೇಳಿದ್ರೆ ಇವ್ರಿಗೆ ಇನ್ನೆಂಥ ಮನಸ್ಥಿತಿ ಇರಬೇಕು, ಇನ್ನೆಂಥ ವಿಕೃತ ಮನೋಭಾವ ಇರಬೇಕು, ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಏನು ಈ ದೇಶದಲ್ಲಿ ಈಗ ಏನು ಕೋಮು ಗಲಭೆ ಸ್ಟಾರ್ಟ್ ಆಗಿದೆ, ಈ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದಿದೆ, ಇದೆಲ್ಲ ಈ ಬಿ ಜೆ ಪಿಯವರಿಂದ. ಆ ಬಿ ಜೆ ಪಿಯವರ ಆ ಒಂದು ಮ್ಯಾನಿಫೆಸ್ಟೋನೇ ಅದು. ಅವರೇನು ಈ ದೇಶವನ್ನು ಇಬ್ಬಾಗ ಮಾಡಬೇಕು, ಈ ದೇಶದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಬೇಕು ಅಂತ. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ನಾವು ಏನಿದ್ದೀವಿ ಜಾತ್ಯತೀತವಾದಿಗಳು, ಕಾಂಗ್ರೆಸ್ನವರು ಏನಿದ್ದೀವಿ, ನಾವು ಅದಕ್ಕೆ ಎಂದಿಗೂ ಅವಕಾಶ ಕೊಡೋದಿಲ್ಲ. ಈ ಸಂವಿಧಾನನೇ ನಮಗೆ ಗ್ರಂಥ, ಈ ಸಂವಿಧಾನ ನಮಗೆ ಬೈಬಲ್, ಈ ಸಂವಿಧಾನ ನಮಗೆ ಕುರಾನ್, ಈ ಸಂವಿಧಾನ ನಮಗೆ ಭಗವದ್ಗೀತೆ. ಅದರಲ್ಲಿ ನಾವು ಎಂಥ ಹೋರಾಟಕ್ಕೂ ಸಿದ್ಧವಾಗಿರ್ತೇವೆ. ಈಗ ತಾವೆಲ್ಲ ನೋಡಿದಾಗೆ ಈ ಹಿಜಾಬ್ ಆ ಒಂದು ಪ್ರಕರಣ ಅದು ಎಲ್ಲಿಂದ ಶುರುವಾಗಿತ್ತು? ಉಡುಪಿ ಒಂದು ಕಾಲೇಜಿಂದ ಶುರುವಾಗಿತ್ತು. ಆ ಕಾಲೇಜ್ ಅಲ್ಲಿ ಬಿ ಜೆ ಪಿ ಶಾಸಕ ರಘುಪತಿ ಭಟ್ ಅಂತ ಏನಿದ್ದಾರೆ, ಅವರು ಈ ಒಂದು ಗಲಭೆಯನ್ನು ಸೃಷ್ಟಿ ಮಾಡಿದ್ದು. ಇವತ್ತು ಹೇಳ್ತಾರೆ ಬಿ ಜೆ ಪಿಯವರು ಇದಕ್ಕೆಲ್ಲ ಕಾಂಗ್ರೆಸ್ನವರು ಕುಮ್ಮಕ್ಕು ಅಂತ. ಇವ್ರು ನೋಡಿ ಹೇಗೆ ಇವರು ಶಾಸಕ ಹುಟ್ಟಾಕಿ ಅಲ್ಲಿ ಕೇಸರಿ ಹಿಜಾಬ್ ಅಂತ ಅಲ್ಲಿ ತಂದು ಇವತ್ತು ಕಾಂಗ್ರೆಸ್ನವ್ರ ಮೇಲೆ ಗೂಬೆ ಕುಡಿಸೋದಕ್ಕೆ ನೋಡ್ತಾರೆ. ಈ ಥರ ಮನಸ್ಥಿತಿ ಇರೋವಂಥವ್ರು ಈ ಕಾಂಗ್ರೆಸ್, ಈ ಬಿ ಜೆ ಪಿಯವರು. ಸೊ ಹಾಗಾಗಿ ನಾವು ಈ ಥರದಕ್ಕೆಲ್ಲ ನಾವು ಅವಕಾಶ ಕೊಡೋದಿಲ್ಲ. ನಾವು ಎಂಥ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕೂಡಲೇ ಈಶ್ವರಪ್ಪನವ್ರನ್ನ ವಜಾಗೊಳಿಸ್ಬೇಕು ಅಂತ ನಾವೆಲ್ಲ ಹಕ್ಕೊತ್ತಾಯ ಮಾಡಿ ತಹಸೀಲ್ದಾರರವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ತಹಸೀಲ್ದಾರರು ರಾಜ್ಯಪಾಲರಿಗೆ ತಲುಪಿಸಿ ರಾಜ್ಯಪಾಲರವ್ರನ್ನ